ಇಲ್ಲಿ ಏನು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಕಳೆದ ವರ್ಷ ಸರ್ಕಾರ ಅವಕಾಶ ಕೊಟ್ಟಿತ್ತು 94 CC ಅಡಿಯಲ್ಲಿ ಅಕ್ರಮ ಸಕ್ರಮವಾಗಿ ಸರ್ಕಾರದ ಭೂಮಿ ಮೇಲೆ ಯಾರ್ಯಾರು ಮನೆಗಳನ್ನ ಕಟ್ಟಿರ್ತಾರೆ ಅವ್ರಿಗೆ ಹಕ್ಕುಪತ್ರವನ್ನ ಕೊಡ್ತಕ್ಕಂತ ಕೆಲಸವನ್ನ ಸರ್ಕಾರ ಕಾಲ್ ಮಾಡಿತ್ತು. ಅದರಿಂದ ಮುಂದುವರಿಕೆ ಆಗಿ ಯಾವ್ದೇ ರೀತಿ ತೀರ್ಮಾನಗಳನ್ನ ಹಿಂದೆ ಮನೆಗಳನ್ನ ಕಟ್ಟಿದಿರಿ. ಇವತ್ತು ಏನು ಗೋಮಳ ಅಂತ ಜಾಗವನ್ನು ಆರ್ಟಿಸಿ ಓಡ್ತಾ ಇದೆ. ಈಗ ಆಲ್ರೆಡಿ ನಾವು ಇಲಾಖೆಗೆ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೀವಿ. ಅದನ್ನ ಆದಷ್ಟು ಬೇಗ ಸರ್ಕಾರಕ್ಕೆ ತಾವು ವರದಿ ಮಾಡಿದ ತಕ್ಷಣನೇ ಕೇಳಿದಿರಿ, ಅದನ್ನ ಪತ್ತೆ ಮಾಡೋಕ್ಕೆ ನಾನು ಏರೆಲ್ಲರವ್ರಿಗೆ ಮತ್ತೆ ಆರೆಯವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟು ಮತ್ತೆ ಏನು 10 ಮನೆ ಹಿಂದುಳಿದ ವರ್ಗದಿಂದ ಬಂದಿತ್ತು ಅದಕ್ಕೂ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೂ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಅಂತ ಹೇಳಿದ್ರು ಅದು ಅರ್ಥ ಆಗಲ್ಲ, ಕಣ್ಮುಂದೆ ನೋಡಿದಾಗ ಮಾತ್ರ ಅದು ಸಮಸ್ಯೆ ಅರ್ಥ ಆಗ್ತದೆ. ನಮ್ಮ ಉದ್ದೇಶದಿಂದ ಜನಸಂಪರ್ಕ ಸಭೆ ಮಾಡಿ ನೀವುಗಳು ಬಂದು ಗ್ರಾಮಗಳು ನೋಡ್ಲಿ ಅಂತಾನೆ ನಿಮ್ಮೆಲ್ಲರೂ ಕರ್ಕೋಬರ್ತಾರೆ. ಎಲ್ಲ ಇಲಾಖೆಯವರು ಬಂದವರೇ, ಕೆಲವೊಂದು ಇಲಾಖೆ ಬಂದಿಲ್ಲ ನೋಟಿಸ್ ಇಶ್ಯೂ ಮಾಡಿ ಅಂತ ಹೇಳಿ ನಿನ್ನೆ ಬಂದಿಲ್ಲ ಮೊನ್ನೆ ಬಂದಿದ್ದಾರೆ ನೋಟಿಸ್ ಹೋಗ್ಬಿಡ್ಸೆ ನಾಪುರಿ 4 ಗಂಟೆಗೆ. ಇವತ್ತು ಯಾರು ಬಂದಿಲ್ಲ ನಾನು ನಿಮಗೆ ಪಟ್ಟಿ ಕೊಡ್ತೀನಿ. ನಮ್ಮ ಬಿಎಗಳು ನೋಟ್ ಮಾಡಿರ್ತಾರೆ, ಅವ್ರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡಿ ಕೋರಿ. ನಾನು 4 ತಾರೀಕು ಅಧಿವೇಶನ ಇರ್ತಾರೆ, ನಿಮ್ಮ ಮೇಲಧಿಕಾರಿಗೆ ನಾವು ಬರೀತೀವಿ, ಜನಸಂಪರ್ಕ ಸಭೆ ನಿಮ್ಮ ಅಧಿಕಾರಿಗೂ ಬರ್ಬೋದು ಬರೋದಿಲ್ವೋ ಅನ್ನೋದು ಕಾನೂನನ್ನು ತಿಳ್ಕೊಳ್ಳಿ. ಯಾರು ಬಂದ್ರೆ ನೋಟಿಸ್ ಇಶ್ಯೂ ಮಾಡಿಸಿ. ಹಳ್ಳಿ ಕಡೆ ನೋಡೇ ಇರಲ್ಲ, ಅಲ್ಲಿ ಬಂದವರೇ ತಗಲುಂಡಿ ಅದು ಕೋಳ ಯಾವ್ದು ಅಂತಾನೆ ಗೊತ್ತಿಲ್ಲ ಅಧಿಕಾರಿಗಳಿಗೆ. ನಿಮ್ ಸ್ಕಿಲ್ಸ್ ಮಾತ್ರ ಇರ್ತದೆ ಅಲ್ಲ, ನೋಟಿಸ್ ಕೊಟ್ಬಿಟ್ಟು ನಿಮ್ಮ ಸಿಒ ಮುಖಾಂತರ ಕೊಡ್ಬೋದು. ತಮ್ಮ ಕೂಡ ಎಲ್ಲರೂ ಕೂಡ ಅಭಿನಂದನೆಗಳ ಸಂಸ್ಥಾ, ಖಂಡಿತವಾಗ್ಲೂ ನಮ್ಮ ಕುಟುಂಬಕ್ಕೆ 3 ಬಾರಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀರಿ, ತಂದೆಯವ್ರಿಗೆ ಅವಕಾಶ ಕೊಟ್ಟಿದ್ದೀರಿ, ನನಗೆ 2 ಬಾರಿ ಕೊಟ್ಟಿದ್ದೀರಿ. ಖಂಡಿತವಾಗಿ ತಾಲೂಕು ಅಂದ್ರೆ ಅಪಾರವಾದಂತ ಪ್ರೀತಿ ಗೌರವವನ್ನ ನಮ್ಮ ಕುಟುಂಬದವ್ರು ನಾವು ಇಟ್ಕೊಂಡಿದ್ದೀವಿ. ನಾನು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನನ್ನ ಮಗಳು ಬರ್ತಡೆ ಇರ್ಬೋದು, ನನ್ನ ಹೆಂಡತಿ ಶ್ರೀಮಂತ ಕಾರ್ಯಕ್ರಮ ಇರ್ಬೋದು, ನಾ ಮನೆ ಕಟ್ಟಾಗಿದ್ರೆ ಹಿಡ್ದು ನನ್ನ ಸಣ್ಣ ಪುಟ್ಟ ಇದೇ ನಮ್ಮ ತಂದೆಯವರು ನಾನು ಕಳ್ಕೊಂಡಿದ್ದೀವಿ. ನಮ್ಮ ತಾಲೂಕಿನ ಜನತೆ ನಮ್ಗೆ ಆ ಸ್ಥಾನದಲ್ಲಿ ನಿಂತು ಎಲ್ಲಾನು ಕೂಡ ಸಹಾಯ ಮಾಡ್ತಿದ್ದೀರಿ. ನಾನು ಈ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಮಾಡಿದ್ರು, ನೀವು ಇಲ್ಲದೆ ನಾನು ಯಾವುದೇ ಕಾರ್ಯಕ್ರಮ ಮಾಡಿಲ್ಲ. ನಮ್ಮ ಕುಟುಂಬದ ಕಾರ್ಯಕ್ರಮ, ಒಂದು ಮನೆ ಕಟ್ಟದ ಕರೆದಿದ್ದೀನಿ, ನನ್ನ ಮಗಳು ಹುಡುಗ ಕರೆದಿದ್ದೀನಿ, ಒಂದು ಶ್ರೀಮಂತ ಕಾರ್ಯಕ್ರಮ ಕಟ್ಟಿದ್ದೀನಿ, ಎಲ್ಲ ನನ್ನ ಬರ್ತಾನೆ ಮಾಡಿದ್ರು ಇಲ್ಲೇ ಮಾಡ್ಕೊಂಡಿದ್ದೀನಿ. ಎಲ್ಲೂ ಕೂಡ ನಾನು ಹೊರಗಡೆ ಹೋಗಿ ಬೆಂಗಳೂರಲ್ಲಿ ಮಾಡ್ಕೊಳ್ಳೋದು ಇಲ್ಲ ಬರೀ ನಮ್ಮ ಮನೆಯವರೇ ಮಾಡ್ಕೊಳ್ಳೋದು, ಯಾರು ಕರೆದೇನೆ ಮನೆಗೆ ಪ್ರವೇಶ ಮಾಡೋದು ನಾನು ಯಾವತ್ತೂ ಕೂಡ ಮಾಡಿಲ್ಲ. ಎಲ್ಲರನ್ನೂ ಕರೆದು ನಿಮ್ಮ ಆಶೀರ್ವಾದದಿಂದ ನಮ್ಮ ತಂದೆಗೆ ಆಸೆ ಇತ್ತು, ನಮ್ಮ ತಂದೆಯವ್ರು ಇದಾಗಿ ಉಳಿದ ಅವರು ಮನೆನೇ ಕಟ್ಟಿರಲಿಲ್ಲ. ಒಂದು ಔಷಧ ನಮ್ಮ ವಿಜಯನಗರ ಇರೋ ಮನೆಯೂ ಕೂಡ ಒಂದು ಅಲರ್ಟ್ ಆಗಿತ್ತು, ಒಂದು ಮನೆ ಗೋವಿಂದರಾಜ್ ಅವರು ಮೂಡ ಅಧ್ಯಕ್ಷರಾಗಿದ್ದು ಅಲರ್ಟ್ ಮಾಡಿಕೊಟ್ಟಿದ್ದ ಮನೆಯಲ್ಲೇ ತಂದೆಯವರು ಇದ್ದಂಥದ್ದು. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೆಯೂ ಕೂಡ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ತಾಲೂಕಿನ ಜನತೆಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿರ್ತೀನಿ. ಇವತ್ತೇನು ಪುರಾಗ್ರಾಮದಲ್ಲಿ